नमस्कार स्नेहितरे, रश्मि रेसिपी चैनल के स्वागत। नानिवत्तु हेसरु बेळे पायस मार्ताइदिनि। नोडि अदु ई रीति बंदिरुत्ते, तुंबाने टेस्ट आगिरुत्ते। निम्म मनेयल्लि एने फंक्षन इद्दरू दिडीरागि माड्कोबहुदु पायस। बन्नि हेगे माडोदु अंत नोडोण। मोदलिगे नानु इवाग स्टव हच्चिट्कोंडु ओंदु प्यान इट्कोंडिदिनि। इदक्के इवाग ओंदु स्पून अष्टु तुप्पन हाकोतिदिनि। ಇದಕ್ಕೆ ಇವಾಗ ಒಂದತ್ತು ಗೋಡಂಬಿನೇ ಕಟ್ ಮಾಡಿ ಇಟ್ಕೊಂಡಿದೆ, ಅದನ್ನು ಕೂಡ ಹಾಕ್ತಾ ಇದೀನಿ। ಹಾಗೆ ಒಂದು 6 ರಿಂದ 7 ಬಾದಾಮಿನೂ ಕಟ್ ಮಾಡಿ ಇಟ್ಕೊಂಡಿದೆ ಚಿಕ್ಕದಾಗಿ, ಅದನ್ನು ಕೂಡ ಹಾಕ್ತಾ ಇದೀನಿ। ಇವೆರಡೂ ಹಾಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ। ನಾನು ಇವಾಗ ಒಂದತ್ತು ಒಣ ದ್ರಾಕ್ಷಿಯನ್ನು ಕೂಡ ಈಗ ಹಾಕ್ತಾ ಇದೀನಿ। ಈ ಮೂರು ಡ್ರೈ ಫ್ರೂಟ್ಸ್ ಗಳನ್ನು ನಾವು ಇವಾಗ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಎಲ್ಲ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ। स्टव आफी एलूटी नानीव अदे प्यान नानून मुक्का कप हेसर बड़े हाकोता उको लो फ्लैम इटकू उको इलासर बड़े ऐन फुल कपड़े नमें पायस के चेना बर सीदी स्मेल बर स्टार्ट आगे पायस अस्ट फ्लैवर को इवाग नहीं नोड़ता नान हेसर बड़े चेना उकीन घम कूड़ा बरता है। इवग नानु स्टवन आफ्माकोता इवग ना उकोह हेसर बड़े नानून कुर के हाकोता हाकू तक कूगसकोबे सल चेना हेसर बड़े वाश्माबू नहीं आमले हेसर बड़े कूगसको इवग नानु हेसर बड़े तोदिटी वूवरे ग्लसुर हाकोता इवग इन अर्ध ग्लास हाकू नानू एर बिशल तक साकु नानी मिक्सी जार तक आ बड़े कूगोली ना तेनकाय आड़को इवग अर्ध कपन नानु तेन तुरी तक अदू किक्सी जारे हाकी केव तुरी आगे हाँ आगे कूड़ा हाँबो अथवा ईर आड़ हाकोद्रेन तुम चलते नालाकु ऐलकी कूड़ा हाकता हाकू ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು। ತರಬಹುದು ನಾನು ಕಾಯಿನ ನುಣ್ಣಗೆ ರುಬ್ಕೊಂಡಿದ್ದೀನಿ, ನಿಮ್ಮ ಕೈ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬಿಡಬೇಕು। ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ। ಇದಕ್ಕೆ ಇವಾಗ ನೀರು ಹಾಕೊಂಡ ಮೇಲೆ ನಾನು ಸಣ್ಣಚ್ಚ ಬೆಲ್ಲನ ನಾನು 2 ಚಚ್ಚ ಬೆಲ್ಲನ ಹಾಕೋತಾ ಇದೀನಿ। ಹಾಕೊಂಡಿದ್ದು ಸಂಪೂರ್ಣವಾಗಿ ಕರಗಬೇಕು, ಅಲ್ಲಿ ತನಕ ನಾವು ಇದನ್ನ ಕುದಿಸ್ಕೋಬೇಕು। बेले संपूर्ण करगे कल कल चांस तुम अदे नान स्ट्रेनर हाकि नान सोदी बेलद ना सोदसको अदे पात्र हाकी ना मोदले ऐन ऋबिटी कई मत ऐल की अद्वन इवग नानु आ मिश्रण नान बेल पाकद हाकी नान हाकी इवगून कदि बरु अस्ट्रे ना हेसर बड़े सल चेना ಮ್ಯಾಶ್ ಮಾಡ್ಕೋಬೇಕು। ಪ್ರೆಸರ್ ಹೋಗಿದೆ, ಈಗ ನಾನು ಕುಕ್ಕರ್ ಮುಚ್ಚಳನ ತಗೋತಾ ಇದೀನಿ। ತೆರಬಹುದು ಹೆಸರು ಬೇಳೆ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಬೆಂದಿದೆ। ಒಂದ ಸಲ ಈ ರೀತಿ ನಿಮ್ಮ ಬೇಳೆ ರೀತಿನೇ ಇರಬೇಕು, ಬೇಳೆ ರೀತಿ ಬಾಯಿ ಸಿಕ್ಕಬೇಕು ಅಂದ್ರೆ ನೀವೇನ ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ। ನನಗೆ ಇದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಅದಕ್ಕೆ ನಾನು ಸೌಟ್ ಇಂದಲೇ ಈ ರೀತಿ ಮಸ್ಕೋತಾ ಇದೀನಿ। ಇದು ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದೀನಿ। ಈ ರೀತಿ ಇದ್ರೆ ಸಾಕು, ನೋಡ್ತಾ ಇರಬಹುದು ಚೆನ್ನಾಗಿ ಕುದಿ ಬರ್ತಾ ಇದೆ। ಈ ಟೈಮಲ್ಲಿ ನಾವು ಹೆಸರು ಬೇಳೆನ ನಾವು ಹಾಕೋಬೇಕು। ಇವದು ಹೆಸರು ಬೇಳೆ ಪಾಯಸ ಚೆನ್ನಾಗಿ ಕುದಿತಾ ಇದೆ। ಈ ಟೈಮಲ್ಲಿ ನಾವು ಮೊದಲೇನ ಹುರಿದು ಇಟ್ಕೊಂಡಿದ್ವಿ ಗೋಡಂಬಿ ಮತ್ತೆ ದ್ರಾಕ್ಷಿ ಬಾದಾಮಿ ಅದನ್ನೆಲ್ಲ ಹಾಕೋತಾ ಇದೀನಿ। ಒಂದು ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇದು ಈ ಪಾಯಸ ಇವಾಗ ಒಂದು 2 ನಿಮಿಷ ಕುದ್ರೆ ಸಾಕು, ರೆಡಿ ಆಗಿದೆ। ಬೆಲ್ಲನ ನೀವು ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕೊಳ್ಳಿ। ನಾನೀ ಭಾಗ ಸಣ್ಣ ಚಲಿ 2 ಚಚ್ಚ ಹಾಕೊಂಡಿದ್ದೀನಿ, ಅದು ತುಂಬಾನೇ ಸ್ವೀಟ್ ಇದೆ, ಇಷ್ಟು ತೆಳುವಾಗಿದೆ, ಇಷ್ಟೇ ಇದ್ರೆ ಸಾಕು। ಮತ್ತೆ ಇದು ಆಗಿ ಇಟ್ಟಾಗ ಸ್ವಲ್ಪ ಗಟ್ಟಿಯಾಗೋ ಚಾನ್ಸ್ ತುಂಬಾ ಇರುತ್ತೆ, ಅದೆ ಆ ಕಾರಣಕ್ಕೆ ಇಷ್ಟು ತೆಳುವಿದ್ರೆ ಸಾಕು। ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಈಗ ನಾನು ಸ್ಟೌನ ಆಫ್ ಮಾಡ್ಕೊತೀನಿ। ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಹೇಗೆ ಪಾಯಸ ಮಾಡೋದು ಅಂತ, ನಮ್ಮ ಮನೆಯಲ್ಲಿ ಇದೆ ರೀತಿನೇ ನಾವು ಪಾಯಸ ಮಾಡೋದು। ನಾನು ಮಾಡಿದ ಈ ಹೆಸರು ಬೇಳೆ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತೆ ರೆಸಿಪಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ। ಧನ್ಯವಾದಗಳು ಸ್ನೇಹಿತರೆ।